ಹಾಯ್ ಫ್ರೆಂಡ್ಸ್, ಜಿ ಪಿ ಎಸ್ ಸ್ಟಾರ್ ಬಗ್ಗೆ ಒಂದು ಮಹತ್ವದ ಮಾಹಿತಿ ಬರ್ತಾ ಇದೆ ನೋಡಿ. ಮೊನ್ನೆ ತಾನೇ ಇವನು 21 ಮತ್ತು 22 ಮುಗಿಯಿತು. ಸೊ ಆ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತೆ ಸಂಬೋಧಿಸಿ ಒಂದು ಲೆಟ್ರ್ ಇದೆ ನೋಡಿ ಫ್ರೆಂಡ್ಸ್. ನೋಡಿ, ಸನ್ಮಾನ್ಯ ಶ್ರೀ ಬಿ ಸಿ ನಾಗೇಶ್ವರಿ ಶಿಕ್ಷಣ ಸಚಿವರಿಗೆ ಒಂದು ಲೆಟ್ರ್ ಬರೆದಿದ್ದಾರೆ ನೋಡಿ. ಒಂದು ವಿಷಯ ನೋಡಿ, 1ರಿಂದ 7ನೇ ತರಗತಿ ಮೂಲವೃಂದದ ಸೇವಾನಿರತ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಂದರೆ ಜಿ ಪಿ ಟಿ 6ರಿಂದ 8 ಎಂದು ಮುಂಬಡ್ತಿಯನ್ನು ನೇರ ನೇಮಕ ಪೂರ್ವದಲ್ಲೇ ನೀಡುವ ಕುರಿತು ಅಂದರೆ ಜಿ ಪಿ ಎಸ್ ಟಿ ಆರ್ ಈಗ ಈ ಎಕ್ಸಾಮ್ ಮುಗಿತಲ್ಲ, ಈ ಒಂದು ರಿಕ್ರೂಟ್ಮೆಂಟನ್ನು ಡೈರೆಕ್ಟ್ ಒಂದು ಸೇವೆಗೆ ಒಂದು ಸೇರಿಸೋಕ್ಕಿಂತ ಮುಂಚೆನೇ ನೀವು ಇದನ್ನು ಕೆಲಸ ಮಾಡಬೇಕಂತ ಕೊಟ್ಟಿದ್ದಾರೆ. ಏನು ನೋಡಿ, ಈ ಮೇಲ್ಕಂಡ ವಿಷಯವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಒಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ 80,000 ಸೇವಾನಿರತ ಪ್ರಾಥಮಿಕ ಶಾಲಾ ಶಿಕ್ಷಕರು ಪದವೀಧರರಾಗಿದ್ದು ಪ್ರಾಥಮಿಕ ಶಾಲೆಗಳಲ್ಲಿ 8ನೇ ತರಗತಿ ಪ್ರಾರಂಭಿಸಿ ಇಸ್ವಿ ಇಷ್ಟಾಯಿತು ಅಂತ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಹತೆ, ಅನುಭವ, ಸೇವಾ ಜ್ಯೇಷ್ಠತೆ ಮಾನ್ಯತೆ ನೀಡಿ ಪದವೀಧರ ಶಾಲಾ ಪ್ರಾಥಮಿಕ ಶಿಕ್ಷಕರ 6ರಿಂದ 8 ಎಂದು ಪರಿಗಣಿಸಿ ಸಿ ಎಂಡ್ ಆರ್ ರೂಲ್ ತಿದ್ದುಪಡಿ ಮಾಡಿ ನ್ಯಾಯ ಒದಗಿಸಲು ವಿಭಿನ್ನ ಹೋರಾಟಗಳ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗಿದೆ. ತಾವು ಸಚಿವರಾದ ನಂತರ ನಮ್ಮ ಸಮಸ್ಯೆ ಗಂಭೀರತೆ ಅರಿತು ನ್ಯಾಯ ನೀಡುವಲ್ಲಿ ತಾವು ಸಿ ಎಂಡ್ ಆರ್ ರೂಲ್ಗೆ ತಿದ್ದುಪಡಿ ಮಾಡುವಲ್ಲಿ ಕ್ರಮ ವಹಿಸಿರುವುದು ತುಂಬ ಸ್ವಾಗತಾರ್ಹ ವಿಷಯವಾಗಿದೆ. ಅದರ ಜೊತೆಗೆ ನೋಡಿ, ಸಿ ಎಂಡ್ ಆರ್ ರೂಲ್ ಕಾರ್ಯ ಈಗಾಗಲೇ ತುಂಬ ವಿಳಂಬವಾಗಿರುವುದರಿಂದ ಅನೇಕ ಶಿಕ್ಷಕರು ತುಂಬ ಆತಂಕ ಮತ್ತು ನಿರಾಶಾದಾಯಕ ಭಾವನೆಯಲ್ಲಿದ್ದಾರೆ. ಕಾರಣ, ಎಲ್ಲ ಶಿಕ್ಷಕರಲ್ಲಿ ಉತ್ಸಾಹ ತುಂಬಿ ಕಲಿಕಾ ಚೇತರಿಕೆ ವರ್ಷ ಯಶಸ್ವಿನಂತ ಸಾಗಲು ತಮ್ಮ ಸಿ ಎಂಡ್ ಆರ್ ತಿದ್ದುಪಡಿ ತ್ವರಿತ ಕ್ರಮಗಳು ತುಂಬ ಮುಖ್ಯವಾಗಿವೆ. ಆದ್ದರಿಂದ 15,000 ಜಿ ಪಿ ಟಿ ಏನು ಮೊನ್ನೆ ಆಯಿತು, ಆ ಒಂದು ಶಿಕ್ಷಕರ ನೇರ ನೇಮಕ ಕೌನ್ಸಿಲಿಂಗ್ ಪೂರ್ವದಲ್ಲೇ ಸೇವಾನಿರುತ್ತೆ ಅಂದರೆ ಈಗೇನು ಸೇವೆಯಲ್ಲಿದ್ದಾರೆ ಶಿಕ್ಷಕರು ಅವರಿಗೆ ಪದವೀಧರ ಶಿಕ್ಷಕರಿಗೆ 52,631 ಜಿ ಪಿ ಟಿ ಹುದ್ದೆಗಳಲ್ಲಿ 40% ಏಕಕಾಲದಲ್ಲಿ ಮುಂಬಡ್ತಿ ನೀಡಲು ಪೂರ್ವ ಸಿದ್ಧತೆ ಕೈಗೊಳ್ಳಲು ತ್ವರಿತವಾಗಿ ಕಾಲ ನಿಗದಿಗೊಳಿಸಿ ಸೂಕ್ತ ನಿರ್ದೇಶನವನ್ನು ಇಲಾಖೆಗೆ ನೀಡಬೇಕಾಗಿ ವಿನಂತಿ. ಸೊ ನೆಕ್ಸ್ಟ್ ನೋಡಿ, ನೇರ ನೇಮಕ ಪೂರ್ವದಲ್ಲಿ ಸೇವಾನಿರತರಿಗೆ ಮುಂಬಡ್ತಿ ನೀಡಲು ಕ್ರಮ ಜರುಗದೇ ಇದ್ದಲ್ಲಿ 30 ಜೂನ್ ರಾಜ್ಯಾದ್ಯಂತ ಬಹಿಷ್ಕಾರ ಮಾಡಲು ಹೋರಾಟಕ್ಕೆ ಸನ್ನದ್ಧರಾಗಲಿದ್ದಾರೆ ಎಂಬ ಅಂಶವನ್ನು ತಮ್ಮ ಅವಗಾಹನೆಗೆ ತರ ಬಯಸುತ್ತೇವೆ. ಇಂಥ ವಾತಾವರಣ ನಿರ್ಮಾಣವಾಗಲು ತಾವು ಅವಕಾಶ ನೀಡಬಾರದೆಂದು ಆಶಾಭಾವನೆ ನಮ್ಮ ಸಂಘಟನೆಯದ್ದಾಗಿದೆ. ಮತ್ತು ನೋಡಿ, ಸಿ ಎಂಡ್ ಆರ್ ತಿದ್ದುಪಡಿ ಪ್ರಕ್ರಿಯೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಿ ತ್ವರಿತವಾಗಿ ಮುಂಬಡ್ತಿ ಪ್ರಕ್ರಿಯೆ ಪ್ರಾರಂಭಿಸಬೇಕಾಗಿ ವಿನಂತಿ ಅಂತ ಕೊಟ್ಟಿದ್ದಾರೆ. ಸೊ ಗೌರವಗಳೊಂದಿಗೆ ತಮ್ಮ ವಿಶೇಷಗಳು. ಸೊ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯಾಧ್ಯಕ್ಷರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಫ್ರೆಂಡ್ಸ್, ಇದೇ ರೀತಿಯ ಮಾಹಿತಿಗಾಗಿ ಈ ನಮ್ಮ ಸ್ಟಡಿಜಿಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ಮಾಹಿತಿಯನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ, ಎಲ್ರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.